ಹಬ್ಬವನ್ನ ನಾವು ಹಿಂದೂ ಸಂಪ್ರದಾಯದಲ್ಲಿ ಆಚರಿಸುತ್ತಾ ಇದ್ದೀವಿ ಅಂತಕಂತದನ್ನ ಗುರುತಿಸಿದ್ದೆ ಎಂಟೈರ್ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಮುಳಬಾಗಲು ತಾಲ್ಲೂಕಿನಲ್ಲಿ ಹೇಳಿದಕ್ಕೆ ನಾನು अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिका गोकुलाष्टमी आचरणीय प्रयुक्त ये समारोह के आगमन केंद्र बिंदु सन्मान्य श्री जिला उस्तुवारी सचिव अबकारी सचिव वर्ग सुमार उपजाति तमेलू कृष्णाष्टमी शुभाशय यादव समाज समुदाय संघद अध्यक्ष सोमण्णवरे नम रघुवण्णवरे इतरे गण्यरे समुदाय मित्ररे नानु होद सारी कार्यक्रम बंदिद्दे एरडु वर्षदिंद ई कार्यक्रम भाळ विजृंभणेयागि नावु आचरणे माडिद्वि नानु इद्दे आ फील्डल्लि ಒಂದು 34 35 ಪಲ್ಲಕ್ಕಿ ಬಂದಿತ್ತು ಬಾಳ ಅಂದ್ರೆ ಬಾಳ ವಿಜೃಂಭಣೆ ಆಗಿತ್ತು ಅವತ್ತು ನೆರೆ ಆವಳಿಯಿಂದ ಕೂರ್ಗಲ್ಲಿ ಆಮೇಲೆ ನಾರ್ತ್ ಕರ್ನಾಟಕದಲ್ಲಿ ಬೆಳಗಾಂಲ್ಲಿ ಜನ ಸಂಕಷ್ಟಕ್ಕೊಳಗಾಗಿದ್ದರಿಂದ ಹೋದ ವರ್ಷ ಮಾಡಲಿಲ್ಲ ಬಹಳ ಸರಳವಾಗಿ ಮಾಡಿದ್ವಿ ಈ ವರ್ಷ ಇನ್ನೂ ಕೊರೋನಾ ಕೋವಿಡ್ ಬಂದಿದ್ದರಿಂದ ಇನ್ನೂ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದೆ ಜನವು ಸೇರಂಗೆ ಇಲ್ಲ ನಾವು ಒಟ್ಟಿಗೆ ಆ ತರ ಸರ್ಕಾರ ಸೂಚನೆ ಇದೆ ನಮ್ಮೆಲ್ಲ ಕರ್ತವ್ಯನೂ ಅಷ್ಟೇ ಅಂತರ ಕಾಪಾಡೋದಾಗ್ಲಿ ಮಾಸ್ಕ್ ಹಾಕೊಳ್ಳೋದಾಗ್ಲಿ ಆ ಇಂದು ಕೊರೋನಾ ಸೋಂಕು ತಗಲಬಾರದು ಒಬ್ಬೊಬ್ಬರಿಗೆ ಅನ್ನೋದು ನಮ್ಮ ದೃಷ್ಟಿ ಅದು ಎಲ್ಲರಿಗೂ ಇರಬೇಕು ಅದು ಕೇರ್ಲೆಸ್ ಮಾಡಂಗಿಲ್ಲ ಸದ್ಯಕ್ಕೆ ದೇವರ ದಯೆಯಿಂದ ನಮ್ಮಲ್ಲಿ ಅದಿಲ್ಲ ಕಡಿಮೆ ಇದೆ ಜಾಸ್ತಿ ಆಗಬಾರದು ಅದು ಬೇರೆ ಕಡೆಯಿಂದ ಬಂದು ನಮ್ಮಲ್ಲಿ ಸೋಂಕು ಬಂದಿದ್ದರಿಂದ ಆಗಿತ್ತೆ ಹೊರತು ನಮ್ಮದು ಗ್ರೀನ್ ಝೋನ್ ಆಗಿತ್ತು ದೇವರ ದಯೆಯಿಂದ ಏನು ಅಷ್ಟೊಂದು ಸಂಕಷ್ಟಕ್ಕೆ ನಾವು ಸಿಗಲಿಲ್ಲ ಅದು ಆಗಬಾರದು ಮುಂದೆ ಇನ್ನು ಕಡಿಮೆ ಆಗ್ತಾ ಇದೇನೇ ಇದೇನೇ ಹಂಗೇ ಆಗಿ ಅದು ನಿಮ್ಮ ಸಹಕಾರ ಬೇಕು ನೆಗ್ಲೆಕ್ಟ್ ಮಾಡಬೇಡಿ ಶ್ರೀಕೃಷ್ಣ ಬಗ್ಗೆ ಹೇಳೋದಾದರೆ ಎನ್ ಟಿ ರಾಮರಾವ್ ಸಿನಿಮಾ ನಾನು ಚಿಕ್ಕವನ ನೋಡ್ತಾ ಇದ್ದೆ ಅವ್ರು ಬಂದ ಸಾಕ್ಷಾತ್ ದೇವರು ಬಂದಂಗೆ ಬರ್ತಾ ಇದ್ರು ಎನ್ ಟಿ ರಾಮರಾವ್ ಕಣ್ಣು ಮುಂದೆ ಈಗಲೂ ಇದೆ ಭಾಳ ಚೆನ್ನಾಗಿ ದೇವರು ಸಾಕ್ಷಾತ್ ದೇವರೇ ಎನ್ ಟಿ ರಾಮರಾವ್ ಶ್ರೀಕೃಷ್ಣ ಶ್ರೀರಾಮನ ಅವತಾರ ಶ್ರೀರಾಮ ಶ್ರೀಕೃಷ್ಣ ಇನ್ನೊಂದು ಅವತಾರ ಎರಡನೇ ಅವತಾರ ಸೋ ಅವರು ಏನಂದ್ರೂ ಅದೇ ಅಲ್ಲೇ ಅಲ್ಲೇ ಉದ್ಭವ ಆಗುತ್ತೆ ನಿಮಗೆಲ್ಲ ಅಷ್ಟು ಅದ್ರ ಬಗ್ಗೆ ಮಹಿಮೆ ನೋಡಿದ್ರೆ ಶ್ರೀಕೃಷ್ಣಂದು ಸುಮ್ಮನೆ ಆಟ ನೋಡ್ತಾ ಇದ್ದ ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಸೂತ್ರಧಾರಿ ಕುರುಕ್ಷೇತ್ರ ನಡಿಬೇಕಾದ್ರೆ ಅವರೇ ಸೂತ್ರಧಾರಿ ಸೋ ಹೆಂಗೆ ಯಾರನ್ನ ಸದೆ ಬಿಡಬೇಕು ಹೆಂಗೆ ಆಗಬೇಕು ಅರ್ಜುನ ಹೆಂಗೆ ಗೈಡ್ ಮಾಡಬೇಕು ಭೀಮ ಹೆಂಗೆ ಹೇಳಬೇಕು ಎಲ್ಲ ಭೀಮ ಅಂತೀನಿ ಹೌದು ಹೌದು ಆ ಪಾಂಡವರಿಗೆ ಅರ್ಜುನಿಗೆ ಗೈಡೆನ್ಸ್ ನೆಕ್ಸ್ಟ್ ಇದ್ದಂಗೆ ಮಾಡಿ ಆ ಒಂದು ಯುದ್ಧ ಹೆಂಗಾಯಿತು ಅನ್ನೋದು ನಿಮ್ಗೆ ಗೊತ್ತಿದೆ ಧರ್ಮ ಯುದ್ಧ ಆ ಥರ ಶ್ರೀಕೃಷ್ಣ ಮಹಿಮೆ ಭಾಳ ಇದೆ ಬಿಡಿ ಅದನ್ನ ಹೇಳೋದೇ ಬೇಕಾಗಿಲ್ಲ ಆ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂಥ ನೀವೆಲ್ಲ ಅದೃಷ್ಟವಂತರು ನಮ್ಮಷ್ಟು ನಾವೇ ನಾವು ಹಿಂದುಳಿದವರು ಅಂತ ಹೇಳ್ಕೊಳ್ಳೋದು ಬೇಡ ಅದು ಏನೋ ಒಂದು ಕ್ಯಾಟಗರೈಸ್ ಮಾಡಬೇಕಾದ್ರೆ ಒಬ್ಬರು ಎಸ್ ಸಿ ಒಬ್ಬರು ಯಾದವ ಇನ್ನೊಬ್ಬರು ಗೊಲ್ಲ ಕುರುಬ ಈ ಥರ ಮಾಡ್ತಾರೆ ಸಹಜ ಅದು ನಮ್ಮ ದೇಶದಲ್ಲಿ ಇದ್ದಷ್ಟು ಜಾತಿಗಳು ಇಲ್ಲಿ ಫಾರಿನರ್ ಇಲ್ಲೇ ಇಲ್ಲ ಯಾವ ದೇಶದಲ್ಲೂ ಇಲ್ಲ ಒಂದು ಈ ಕ್ರಿಶ್ಚಿಯನ್ಸ್ ಇರ್ಬೋದು ಅಲ್ಲಿ ಎರಡಿದೆ ಮುಸ್ಲಿಮ್ಸಲ್ಲಿ ಒಂದಿದೆ ಅದರಲ್ಲಿ ಎರಡು ಅಂತಲೇ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ 106 ಬರೀ ಎಸ್ ಸಿಯಲ್ಲಿ 101 ಇನ್ನು ಬೇರೆಲ್ಲಿ ಎಷ್ಟಿರ್ಬೋದು ಹಾಂ ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಎಷ್ಟಿದ್ದಾರೆ ಅಂತ ಇಂಥ ಪರಿಸ್ಥಿತಿ ಅದೆಲ್ಲ ಮರೆತುಬಿಟ್ಟು ನಾವೆಲ್ಲ ಅಂತ ಬಂದ್ರಂಗೆ ಒಂದಾಗಿರೋಣ ಗಂಡು ಹೆಣ್ಣು ಎರಡು ಜಾತಿ ಈಗ ಸರ್ಕಾರದ ವತಿಯಿಂದ ನಿಮಗೆ ಸಮುದಾಯ ಭವನ ನಾನು ಮಾಡ್ಕೊಡ್ತೀನಿ ಮಾತು ಕೊಟ್ಟಿದ್ದೀನಿ ಅದು ಮಾಡ್ತೀನಿ ಲಾಸ್ಟ್ ಟೈಮ್ ಪುಟ್ಟರಂಗ ಶೆಟ್ಟಿ ಅವ್ರು ಲೆಟರ್ ಕೊಟ್ಟಿದ್ದು ಕಾಪಿ ಇದೆ ಅದಾದ ತಕ್ಷಣ ನಮ್ಮದು ಗೊತ್ತಲ್ಲ ಸರ್ಕಾರದಲ್ಲಿ ಏನೇನಾಯಿತು ಆಮೇಲೆ ಜಂಜಾಟಗಳು
ಆಮೇಲೆ ಇದು ನಮಗೆ ಕೊಟ್ಟಂಥ ಅನುದಾನವೇ ವಾಪಸ್ ಹೋಯಿತು. ಆಮೇಲೆ ನಾನು ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ದೆ, 20 ಲಕ್ಷ 25 ಕೊಟ್ಟಿದ್ದೆ, ಅದನ್ನು ಕಡಿತ ಮಾಡಿಬಿಟ್ರು, ಬಿಲ್ಡಿಂಗ್ಸ್ ಕೊಡೋದಿಲ್ಲ ಅಂತ ಮಾಡಿದ್ರು. ಏನೋ ಮಾಡಿ ಒಂದು ಎರಡು ಮೂರು ಸಮುದಾಯಕ್ಕೆ, ಬ್ರಾಹ್ಮಣರದು ಇನ್ನೊಂದು ಯಾವುದು ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಕುರುಬರು ಅವ್ರಿಗೆಲ್ಲ. ನಿಮಗೆ ನಾನು ಎಷ್ಟು ಕೊಟ್ಟಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಆಗಿಲ್ಲ ಅಂದರೆ 1 ಕೋಟಿ ಎಸ್ಟಿಮೇಟ್ ನಿಮಗಿದೆ, ಸೈಟ್ ಇದೆ. ಸೊ ಅದು ಕಷ್ಟಪಟ್ಟು ಜಾಗ ಮಾಡಿದ್ದೀರಾ, ಒಂದು ಜಾಗ ಆದರೆ ಬಿಲ್ಡಿಂಗ್ ಮಾಡೋದೇನು ತೊಂದರೆ ಇಲ್ಲ. 50 ಲಕ್ಷ ನೀವು ಶೇಖರಣೆ ಮಾಡಿದ್ದೀರಾ, ಸರ್ಕಾರ ದೇಶ ಬರ್ತಾ ಬರಲಿ, ಉಳಿದಿದ್ದು ನಾನು ಕೊಡ್ತೀನಿ ಬಿಲ್ಡಿಂಗ್. ಆಮೇಲೆ ಸರ್ಕಾರಿ ಸವಲತ್ತುಗಳು ಲೋನ್ ಹೇಳಿದ್ರು ನಮ್ಮ ಇವರು ಯಾರು ಸುಬ್ರಡಿಯವರು, ನಮ್ಮ ಅಲೆಮಾರಿ ಜನಾಂಗದವರು, ನಮಗೆ ಸವಲತ್ತುಗಳಿಲ್ಲ ಸರ್ಕಾರದಿಂದ ಅಂತ. ನಿಮಗೆ ಗಂಗಾ ಕಲ್ಯಾಣದ ಯೋಜನೆಯಿಂದ ಒಂದು ಪಟ್ಟಿ ಕೊಡಿ ಸ್ಪೆಷಲ್, ಈಗಲೂ ಕಳಿಸ್ತೀನಿ, ಒಂದು ರೆಕಮೆಂಡ್ ಮಾಡಿ ಜನಾಂಗದ್ದೇ ಒಂದು ಕೊಡಿ. ಯಾವುದು ಬಿ ಸಿ ಎಂ ಕಾರ್ಪೊರೇಷನ್ದ. ಆಮೇಲೆ ಲೋನ್ಗಳು ಯಾರು ಬೇಕು, ಕಷ್ಟದಲ್ಲಿರೋರು, ನಿಮಗೇನಾದರೂ ವೆಹಿಕಲ್ ಪರ್ಚೇಸ್ ಮಾಡೋದಾಗಲಿ ಏನು. ಆಮೇಲೆ ನಮ್ಮ ಇವರು ಇಲ್ಲೇ ಇದ್ದಾರೆ, ಅಷನ್ ಡೈರೆಕ್ಟ್ರು ಅನ್ಮಲ್ ಹಸ್ಬೆಂಡ್ ರೀ ತುಳಸಿರಾಮ್ ಅವರು, ನಿಮ್ಮ ಜನಾಂಗಕ್ಕೆ ಸೇರಿದವರು. ಅವರು ಮೊಬೈಲ್ ಡಾಕ್ಟರ್ ಆಗಿದ್ರು ಮೊದಲು, ಒಂದು ಊರೂರಿಗೆ ಮೊಬೈಲ್ ತೊಗೊಂಡೋಗಿ ದನಗಳಿಗೆ ಟ್ರೀಟ್ಮೆಂಟ್. ಅವ್ರನ್ನ ನಾನು ಮೇಲೆತ್ತಿ ಅಪ್ಗ್ರೇಡ್ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೆ. ಯಾರೋ ಒಬ್ಬರೇ ಒಬ್ಬರು ಈ ಜನಾಂಗದಲ್ಲಿ ಒಬ್ಬರು ನನಗೆ ಲೀಡರ್ ಹೇಳಿದ್ರು, ಸರ್ ನಮ್ಮ ಜನಾಂಗದಲ್ಲಿ ಯಾರು ತಾಲೂಕು ಲೆವೆಲ್ ಆಫೀಸರ್ಸ್ ಇಲ್ಲ, ಒಬ್ಬರು ಹಿಂಗೆ ವ್ಯಾನಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರೇನೋ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಬೇಕು ಅಂದೆ. ಒಂದು ವಾರದಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿಕೊಟ್ಟೆ ಅವರು. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅನ್ಡಿಸ್ಪ್ಯೂಟೆಡ್ ಇವರು ಆಫೀಸರು, ಕಂಪ್ಲೇಂಟ್ಸೇ ಇಲ್ಲ ಇದುವರೆಗೂ. ಇಲ್ಲ ಸರ್, ಅವರು 24x7 ಎಸ್ ಲೋನ್ಗಳು ಕೊಟ್ಟಿದ್ದು ಏನೋ ಇದ್ದರೆ ಬರ್ತಾರೆ ಸರ್, ಯಾರು ಕೊಡಬೇಕು ಟಿಕ್ ಮಾಡಿ ನಾನು ಮಾಡಲ್ಲ. ಯಾರು ಅರ್ಹರಿದ್ದರೆ ಅರ್ಹತೆ ಮೇಲೆ ಯೋಗ್ಯರಿಗೆ ಕೊಡಿ ಅಂತ ಹಂಗೆ ಕೊಟ್ಟಿದ್ದಾರೆ. ಇದುವರೆಗೂ ಕಂಪ್ಲೇಂಟ್ ಬಂದಿಲ್ಲ, ನಾನು ಅವ್ರನ್ನ ಯಾವತ್ತೂ ಜೋರಾಗಿ ದಬಾಯಿಸೋಕೆ ಹೋಗಿಲ್ಲ. ಏನಪ್ಪ ಮಾಡಿದ್ದೀನ ಆ ಥರ ಅಧಿಕಾರಿಗಳು ಅವರ ಕತ್ತೆ ನಿಷ್ಠೆಯಿಂದ ಮಾಡಿ ಪ್ರಾಮಾಣಿಕವಾಗಿ ಮಾಡಿದ್ರೆ ನಾನು ಯಾರು ಏನು ಇದು ಮಾಡಬೇಕು. ನಾನು ಹಂಗೆ ಒಳ್ಳೊಳ್ಳೆ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇದ್ದಾರೆ. ಸೊ ಇಲ್ಲಿ ಅಧಿಕಾರಿಗಳು ಬರೋದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಮುಳುಬಾಗಿಲಿಗೆ ಬರಬೇಕು ಅದೇನೋ ಗೊತ್ತಿಲ್ಲ, ಇಲ್ಲೇ ಬರಬೇಕು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇಲ್ಲೇ ಬರಬೇಕು ಸರ್. ಸೊ ನಾವು ಹುಡುಕಿ ಹುಡುಕಿ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ತಹಸೀಲ್ದಾರ್ ಇರ್ಬೋದು, ಇಒ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಇತ್ತೀಚೆಗೆ ನಮ್ಮ ಗೋಪಾಲ್ ನಾಯ್ಕ ಬಂದಿದ್ದಾರೆ. ಸೊ ಅವ್ರ ಬಗ್ಗೆನೂ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಕಾರ್ಯವೈಖರಿಗಳ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ಲ ನಾವು. ಹಾಂ, ನಮ್ಮ ಶ್ರೀನಿವಾಸ್ ಅವರು ಸ್ವಲ್ಪ ಹಳಬರು ಇಲ್ಲಿ, ಇಲ್ಲಿಂದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಸರಿ ಇದೆ ಸರ್. ಹಾಂ, ಅದು ಅದು ನಮಗೆ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು. ಅನಾವಶ್ಯಕವಾಗಿ ಗಲಾಟೆಗಳು ಮಾಡ್ಕೊಳ್ಳೋದು ಅವೆಲ್ಲ ಆಗಬಾರ್ದು. ಅದಕ್ಕೆ ಕಾನೂನು ಪ್ರಕಾರ ಅವ್ರು ಏನು ಬೇಕೋ ಅವ್ರು ಮಾಡ್ತಾರೆ, ಅವ್ರಿಗೆ ಯಾರೇನು ಹೇಳಬೇಕಾಗಿಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಅಂದರೆ ನೀವು ಶಾಂತಿ ಕಾಪಾಡೋದು, ಸಹನೆ ತಾಳ್ಮೆಯಿಂದ ಇರಿ. ಏನು ಲಾಭ ಏನಿಲ್ಲ, ನಿಮ್ಮ ಆಸ್ತಿ ಅವ್ರಿಗೂ ಅಲ್ಲ, ಅವ್ರ ಆಸ್ತಿ ನಿಮಗೆ ಬರಲ್ಲ. ಸುಮ್ಮನೆ ಜಬರ್ದಸ್ತಿಗಳು ನಾವು, ನಾನು ನೀನು ಅನ್ನೋದು ಅವೆಲ್ಲ ಬೇಡ. ಒಳ್ಳೆ ಹೆಸರಿದೆ ಮುಳುಬಾಗಿಲು ತಾಲೂಕಲ್ಲಿ, ಏನು ಗಲಾಟೆಗಳಿಗೆ ಆಸ್ಪದ ಕೊಡಬೇಡಿ. ಇನ್ನು ಎಲೆಕ್ಷನ್ ಎಷ್ಟೋ ದೂರ ಇದೆ, ಈ ತಾಲೂಕು ಪಾಲಿಕೆ ಏನೋ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ಬೋದು ಇನ್ನೊಂದು 2-3 ತಿಂಗಳಲ್ಲಿ. ಅದು ಅದಕ್ಕೇನು ಪಕ್ಷ ಪಾರ್ಟಿ ಏನಿಲ್ಲ, ಅದು ಸಿಂಬಲ್ ಇಲ್ಲ, ನಿಮ್ಮ ಇಂಡಿಪೆಂಡೆಂಟ್ ಸಿಂಬಲ್ ಅದು. ಹೆಂಗೆ ಬೇಕಾದ್ರೂ ನೀವು ಸಿಂಬಲ್ ಏನು ಬೇಕೋ ತೊಗೊಂಡು ಮಾಡ್ಬೋದು. ಆವಾಗಲೂ ಅಷ್ಟೇ ಅನ್ಯೋನ್ಯವಾಗಿ ಅಂತ ಮುಂದಿರ ಊರಿನ ಅಭಿವೃದ್ಧಿಗೆ ಏನು ಬೇಕೋ ಅದ್ರ ಬಗ್ಗೆ ಗಮನ ಹರಿಸಿ ಒಳ್ಳೊಳ್ಳೆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋದು ನಿಮ್ಮ ಜವಾಬ್ದಾರಿ. ಆಮೇಲೆ 25-26 ಸಾವಿರ ಜನಸಂಖ್ಯೆ ಇದೆ ಅಂತ ಹೇಳಿದ್ರಿ, ಇಡೀ ದೇಶದಲ್ಲಿ 27 ಕೋಟಿ ಅಂತಾರೆ. ಅದು ಪರೀಕ್ಷೆ ಅದು ಚೆಕ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಅದು. ಇಪ್ಪತ್ತೆರಡು ಇರ್ಬೋದು, ಯಾಕಂದ್ರೆ ಬೇರೆ ಬೇರೆ ಜಾತಿಗಳು ಇನ್ನು ನಾವೆಲ್ಲ ಇದ್ದೀವಿ, ಎಲ್ಲ ಸೇರಿದ್ರೆ ಭಾಳ ಆಗುತ್ತೆ ಅಲ್ವಾ. 27 ಒಪ್ಕೊಂತೀನಿ, 27 ನಂಗೆ ಜಾಸ್ತಿ ಅದು. ಈಗ ನೀವು ನಂಬ್ತೀರಾ, ಮುಸ್ಲಿಮ್ಸ್ದೇ 30 ಕೋಟಿ ಇದೆ. ಪಾಕಿಸ್ತಾನದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಮುಸ್ಲಿಂ ಬಂದವರು ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿದ್ದಾರೆ. ಮುಸ್ಲಿಂ ಪಾಪ್ಯುಲೇಷನ್ಗಿಂತ ಜಾಸ್ತಿ ಪಾಕಿಸ್ತಾನದ ಪಾಪ್ಯುಲೇಷನ್ 25 ಕೋಟಿ. ಇಂಡಿಯಾದಲ್ಲಿರೋ ಮುಸ್ಲಿಮ್ಸ್ ಎಷ್ಟು? 30 ಕೋಟಿ. ನಮ್ಮ ಯಾದವ್ರದ್ದು ಎಷ್ಟು? 22 ಕೋಟಿ. ಎಸ್ ಸಿ ಎಷ್ಟಿದು ಭಾಳ ಇದೆ ಬಿಡಿ, 40-45 ಕೋಟಿ ಇದೆ. ಏನೇ ಆಗಲಿ ನಾವೆಲ್ಲ ಒಂದೇ, ಅಹಿಂದ ಅಂತ ಹೇಳಿದ್ರಲ್ಲ, ಹಿಂದುಳಿದವರು ನಾವೆಲ್ಲ. ಒಬ್ರಿಗೊಬ್ರು ಬಿಟ್ಕೊಳ್ಳೋದು ಬೇಡ. ನಿಮ್ಮನ್ನು ಏನು ಬೇಕು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ? ಈಗ ನಮ್ಮ ನವೀನ್ ಇದ್ದಾರೆ, ಅವರು ಮಿಸಸ್ಸು ಸರಳ ನಮ್ಮ ಈಗ ಕೌನ್ಸಿಲರ್ ಆಗಿದ್ದಾರೆ. ಈ ಥರ ನಮ್ಮ ಜನಾಂಗದಲ್ಲಿ ಸುಮಾರು ಇಲ್ಲಿ ಮಿಸಸ್ ಇದ್ದಾರೆ ಇಬ್ಬರು. ಹೌದು ಹೌದು, ಸಂತೋಷ ಆಗುತ್ತೆ ನನಗೆ. ಎಲ್ಲ ರಂಗದಲ್ಲಿ ನೀವು ಬರಬೇಕು, ಮುಂದೆ ಬರಬೇಕು, ಸಂಕೋಚ ಇಟ್ಕೋಬೇಡಿ. ನಾನು ಆ ಜಾತಿ ಈ ಜಾತಿ ಅವೆಲ್ಲ ಬಿಟ್ಬಿಡ್ಬೇಕು. ನವೀನ್ ದೇವ್ರಿಗೆ ಏನು ಹೇಳಿ ಅಪ್ಲಿಕೇಶನ್ ಹಾಕ್ಕೊಂಡು ಯಾರು ಹುಟ್ಟಿಲ್ಲ, ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ವಿ, ಕಣ್ಣು ಬಿಟ್ಟು ಬಂದಿದ್ವಿ ಅಷ್ಟೇ ಅಲ್ವಾ. ಬುದ್ಧಿ ಇಂಪಾರ್ಟೆಂಟು, ಯಾರಪ್ಪನ ಸ್ವತ್ತು ಅಲ್ಲ ನಮ್ಮ ಇದೆಲ್ಲ, ಅದೇ ನಮ್ಮ ಬಂಡವಾಳ. ವಿದ್ಯಾಭ್ಯಾಸ, ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ, ಚೆನ್ನಾಗಿ ಓದಿಸಿ,
ಆವಾಗ ಈ ಜಾತಿ ಕುಲ ಗೋತ್ರ ಎಲ್ಲ ಹೊರಟೋಗ್ಬಿಡುತ್ತದೆ. ಎಲ್ಲ ಹೊರಕೊಂಡೋಗ್ಬಿಡುತ್ತದೆ. ಈಗ ಮೊನ್ನೆಯಲ್ಲಿ ರಿಸಲ್ಟ್ ಬಂತು, ಎಸ್ ಎಲ್ ಸಿ ರಿಸಲ್ಟ್ಸು. ನಮ್ದು ಆರನೇ ಸ್ಥಾನದಲ್ಲಿದೆ ಕೋಲಾರ. ಆರನೇ ಸ್ಥಾನದಲ್ಲಿ ಅಂದರೆ ಅರ್ಥ ಮಾಡ್ಕೊಡಿ, 30 ಜಿಲ್ಲೆಗಳಲ್ಲಿ ಆರನೇ ಸ್ಥಾನ ನಮ್ದು ಅಂದರೆ ಭಾಳ ಹಿಂದೆ ಇದ್ದೀವಿ, ಮೊದಲು ಇರ್ತಾ ಇದ್ವಿ ಆರನೇ ಸ್ಥಾನ. ಆಮೇಲೆ ನಮ್ಮಲ್ಲಿನೂ 51% ಅಷ್ಟು ಜನ ಇದು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಫೈಲ್ ಪರ್ಸೆಂಟೇಜ್ ಭಾಳ ಕಡಿಮೆ. ನನಗೆ ಬಿ ಇ ಒ ಮಾತಾಡಿ ಹೇಳಿದ್ರು ಜಿಲ್ಲೆಯದು ಆರನೇ ಸ್ಥಾನ ಬಂದಿದೆ, ಭಾಳ ಸಂತೋಷ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಹೈಯೆಸ್ಟು ನಮ್ಮಲ್ಲಿ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಆಗ್ತಾ ಇರೋದು ಇಲ್ಲೇ ಜಾಸ್ತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಅಂದರೆ ಬುದ್ಧಿವಂತರು ಕಷ್ಟಪಟ್ಟು ದುಡಿತಾರೆ. ಇಲ್ಲೇನು ಸಕಾಲಕ್ಕೆ ಮಳೆ ಬೆಳೆ ಇಲ್ಲದಿದ್ದರಿಂದ ಕಷ್ಟಪಟ್ಟು ದುಡಿಬೇಕಲ್ಲ ಅಂದ್ಬಿಟ್ಟು ತಂದೆ ತಾಯಿಗಳು ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲ ಐ ಎ ಎಸ್ನಲ್ಲಿ ಒಬ್ಬ 500 ರ್ಯಾಂಕ್ ರ್ಯಾಂಕೇನೋ ಬಂದ ಅಲ್ವಾ, ಅವ್ರನ್ನ ಹುಡುಗನ ಒಂದು ದಿವಸ ಆತ ಕರೆದು ಸನ್ಮಾನ ಮಾಡಬೇಕು. ಹಾಂ, ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹಾಕಿ ನಾನು ಅಲ್ಲಿ ಹೋಗ್ತೀನಿ ಕೋಲಾರಿಗೆ. ಇಲ್ಲಿ ಮಾಡಿ ಬೇಕಾದ್ರೆ ಅಲ್ಲೇ ಕರೆಸಿ ನಾನು ಡಿ ಸಿಗೆ ಹೇಳ್ಬಿಟ್ಟು ಕರೆಸಿ ಒಂದು ಸನ್ಮಾನ ಮಾಡಿ ಒಂದು ಗಾರ್ಲೈನ್ ಮಾಡಿ ಕಳಿಸ್ತೀವಿ. ಪ್ರತಿಭೆಗಳನ್ನ ಗುರುತಿಸಬೇಕು, ಅವ್ರಿಗೆ ಪುರಸ್ಕಾರ ಮಾಡಬೇಕು. ಅದೊಂಥರ ಎನ್ಕರೇಜ್ ಮಾಡ್ದಂಗೆ ಅಲ್ವಾ, ಪ್ರೋತ್ಸಾಹ ಕೊಡಬೇಕು, ಜನ ಓದ್ತಾರೆ. ಈಗ ಮೊದಲು ಡೆಲ್ಲಿಗೆ ಹೋಗ್ಬೇಕಾಯ್ತು ನಾವು ರಾವ್ ಟ್ಯುಟೋರಿಯಲ್ಸ್ ಅಂತ ಐ ಎ ಎಸ್ಗೆ. ಎಲ್ಲೂ ಹೋಗ್ಬಿಟ್ಟು ಬೆಂಗಳೂರಲ್ಲಿ ರಾವ್ಸ್ ಇಲ್ಲೇ ಬಂದುಬಿಟ್ಟಿದೆ, ನಮ್ಮ ಕೋರ್ಮಂಗಲದಲ್ಲಿ, ನಮ್ಮ ಮನೆ ಪಕ್ಕದಲ್ಲೇ ಇದೆ, ವಿಜಯನಗರದಲ್ಲಿದೆ. ಒಳ್ಳೆ ಅಲ್ಲಿಂದನೂ ಬಟ್ಟು ಟೀಚ್ ಮಾಡೋಕ್ಕೆ ಅಲ್ಲಿಂದ ಫ್ಯಾಕಲ್ಟಿ ಇಲ್ಲಿಗೆ ಬರ್ತಾರೆ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಎಲ್ಲ ಸೌಕರ್ಯ ಇದೆ. ಬೇಕಾದ್ರೆ ಬೆಂಗಳೂರು ಒಂದು ಮನೆ ಮಾಡಿ ಕೋಚಿಂಗ್ ಕೊಡಿಸ್ಬಿಟ್ಟು 1 ವರ್ಷ ಡೆಫಿನೆಟಾಗಿ ಅವರು ಐ ಎ ಎಸ್ ಮಾಡ್ತಾರೆ. ಆಗಲಿಲ್ವ ಅಟೆಂಪ್ಸ್ ಇದೆ ಮಾಡಿ, ಅದರಿಂದ ಐ ಎ ಎಸ್ಗೆ ಅಟೆಂಪ್ಟ್ ಮಾಡಿದ್ಮೇಲೆ ಕೆ ಎಸ್ ಸಿ ಸಿ, ಕೆ ಎಸ್ ಆದಮೇಲೆ 7 ವರ್ಷ ಆದಮೇಲೆ ಐ ಎ ಎಸ್ ಬರುತ್ತೆ. ನೀವು ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ವೈ ಕೆ ಎಸ್ ಮಾಡ್ಕೊಂಡ್ರೆ ಡಿ ಎಸ್ ಪಿ ಡೈರೆಕ್ಟ್ ಡಿ ವೈ ಎಸ್ ಪಿ ಆಗ್ಬೋದು. ಯಾವುದೋ ಒಂದು ಇಲಾಖೆ ಹೈಲಿ ಎಕ್ಸಿಕ್ಯೂಟಿವ್ ಜಾಬು, ನಿಮ್ಗೆ ಅವ್ರ ಕೈ ಕೆಳಗಡೆ 100 ಜನ ಎಂಪ್ಲಾಯೀಸ್ ಇರ್ತಾರೆ. ಅಂಥ ಕಡೆ ಮಕ್ಕಳನ್ನ ಬೆಳೆಸಿ ಎಲ್ಲ ಟ್ರೈ ಮಾಡಿ. ಸುಮಾರು ಜನ ಬಡವ ಮಕ್ಕಳೇ ಈಗ ಒಳ್ಳೊಳ್ಳೆ ಪರ್ಸೆಂಟೇಜ್ ಬಂದಿದ್ದಾರೆ. ಆಟೋ ಚಾಲಕರ ಮಕ್ಕಳು, ತರಕಾರಿ ಮಾಡುವಂಥ ಮಕ್ಕಳು ಹೈಯೆಸ್ಟ್ ರ್ಯಾಂಕ್ ಬಂದಿದ್ದಾರೆ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ. ಸೊ ಆ ಥರ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಚೆನ್ನಾಗಿ ಬಳಸಿ, ಆಮೇಲೆ ದೇವ್ರ ಕಡೆ ಗಮನ ಇದ್ದೇ ಇರ್ತದೆ. ಈಗ ಕರೋನಾ ಬಂದು ದೇವ್ರನ್ನ ಬೇಡ್ಕೋದು ಇಷ್ಟೇ, ಇಷ್ಟೆಲ್ಲ ದೇವಾನ ದೇವತೆಗಳಿದ್ದಾರೆ, ಕರೋನಾ ಇನ್ನೂ ಜಾಸ್ತಿ ಆಗ್ತದೆ, ಕಡಿಮೆ ಯಾಕೆ ಮಾಡಿಲ್ಲ ಅಂತ ಒಂದು ಕೃಷ್ಣ ಕೇಳ್ತಾ ಇದ್ದೀನಿ. ನಾಳೆಯಿಂದ ಸ್ವಲ್ಪ ಕಡಿಮೆ ಮಾಡಿ ಸ್ವಾಮಿ ಕೃಷ್ಣ, ನೋಡೋಣ. ಅದಕ್ಕೆ ರಿಕ್ವೆಸ್ಟ್ ದೇವರಿಗೆ, ನಾವೇನು ಚಾಲೆ ಮಾಡೋಕ್ಕಾಗಲ್ಲ, ದೇವರಿಗೆ ಒಂದು ರಿಕ್ವೆಸ್ಟ್. ಕೃಷ್ಣಗೆ ಅವತಾರ ಪುರುಷ ಏನು ಬೇಕಾದ್ರೂ ಮಾಡ್ತಾನೆ. ಏಯ್ ನೋಡಿ ನಮ್ಮ ಮಕ್ಕಳ ನಮ್ಮ ಆಟ ದೇವರು ಈ ಮರಿತಾ ಇದ್ದೀರ ನೀವೆಲ್ಲ, ನೋಡಿ ನಮ್ಮ ಕೈಲಿದೆ ಅಂತಂದು ಹಿಂಗೆ ತೋರಿಸ್ತಾ ಇದ್ದಾನೆ. ನಾವು ಹುಷಾರಾಗ್ಬಿಟ್ಟು ಮಹಾಮಾರಿನ ಓಡಿಸ್ಬೋದು, ನಮ್ಮ ಕೈಲಿದೆ. ಅದರಿಂದ ಎಲ್ಲರೂ ದಯವಿಟ್ಟು ಮಾಸ್ಕ್ ಧರಿಸೋದಾಗಲಿ ಮರಿಬೇಡಿ, ಅಂತರ ಕಾಪಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಗ್ಯಾದರಿಂಗ್ಸು ಕಲೆ ಇದು ಮದುವೆಗಳು ಸಮಾರಂಭಗಳಿಗೆ ಹೆಚ್ಚಿಗೆ ಹೋಗೋದು ಬೇಡ. ಕಡಿಮೆ ಜನ ಇದ್ದರೆ ನಿಮ್ಮ ಸ್ವಂತ ಮದುವೆಗಳಿದ್ರೆ ಮಾತ್ರ ಹೋಗಿ, ಬೇರೆಯವರು ಕರೆದಾಗ ಹೋಗಬೇಡಿ ಅಂತಲ್ಲ, ಅನಿವಾರ್ಯ ಇದ್ದಾಗ ಭಾಳ ಇದ್ದಾಗ ಮಾತ್ರ ಹೋಗಿ. ಮತ್ತು ಈ ಸಭೆ ಸಮಾರಂಭಗಳಲ್ಲಿ ಜಾಸ್ತಿ ಜನ ಸೇರೋದು, ಕ್ರೌಡ್ ಆಗೋದು ಅದೆಲ್ಲ ಬೇಡ. ಇದರಿಂದ ಸೋಂಕು ಭಾಳ ಸ್ಪ್ರೆಡ್ ಆಗುತ್ತೆ. ಸೊ ಇದರಿಂದ ನೀವು ಇದು ನಾನು ಇವತ್ತು ಬರಲ್ಲ ಅಂತ ಹೇಳಕ್ಕೆ ಇಷ್ಟನೇ ಇಲ್ಲ ರಘುವನ್ ಕೇಳಿದಾಗ. ಯಾಕಂದ್ರೆ ವರ್ಷ ಬಂದಿದ್ದೀನಿ, ಯಾಕೆ ಮಿಸ್ ಮಾಡ್ಕೋಬೇಕು? ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಇಲ್ಲಿಗೆ ಬಂದೆ. ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಇಲ್ಲಿ ಬಂದೆ. ಸಂತೋಷ, ಯಾಕಂದರೆ ಲಿಮಿಟೆಡಾಗಿ ಅಚ್ಚುಕಟ್ಟಾಗಿ ಅಂತರ ಕಾಪಾಡಿಕೊಂಡು ನೀವು ಮಾಡಿದ್ದೀರಾ. ಇದೇ ಥರ ಮುಂದೆ ಏನೇ ಕಾರ್ಯಕ್ರಮಗಳಿದ್ರು ನಾನು ಒಂದು ಸೂಚನೆ ಕೊಟ್ಟಿದ್ದೀನಿ, ತಹಸೀಲ್ದಾರ್ಗೆ ಹೇಳಿದ್ದೀನಿ, ನೀವು ಮೆಸೇಜ್ ಸ್ಪ್ರೆಡ್ ಮಾಡಿ ಎಲ್ರಿಗೂ, ಏನೋ ಎಲ್ಲೇ ಇದ್ದರೂ ದೂರ ದೂರ ಇರೋ ಕೆಲಸ ಮಾಡಿ ಅಂತ. ಸೊ ಜನಾಂಗ ಚೆನ್ನಾಗಿರಲಿ, ನಿಮ್ಗೆ ಏನೇನು ಬೇಕು ಸೌದು ಸರ್ಕಾರದಿಂದ ನನ್ನ ಹತ್ರ ಬಂದು ನೀವು ಬನ್ನಿ, ಲೀಡರ್ಗಳು ಯಾರು ಇದ್ದೀರಂತ ಬಂದು ಮಾತಾಡಿಕೊಂಡು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡಿ. ನಿಮಗೆ ಏನೇನು ಸೌಕರ್ಯ, ಲೋನ್ ಇರ್ಬೋದು, ಆಮೇಲೆ ಇನ್ನೊಂದು ಇನ್ನು ಹೈನುಗಾರಿಕೆ ಇರ್ಬೋದು, ಏನೇ ಇರಲಿ ಅದೆಲ್ಲನೂ ಸರ್ಕಾರದ ಸ್ಕೀಮ್ಗಳೆಲ್ಲ ನಿಮ್ಗೆ ಏನೇನು ಬರಬೇಕು ನಿಮ್ಮ ಜನಾಂಗಕ್ಕೆ, ಅದು ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ನಾನು ಕರೆದು. ಸೊ ಇವತ್ತು ಈ ಒಂದು ಕೃಷ್ಣಾಷ್ಟಮಿಗೆ ನನ್ನ ಕರೆದು ಮೂರನೇ ನಂದು 30ನೇ ದಿನ ಒಟ್ಟು, ನಾನು 3ನೇದು ಎಮ್ ಎಲ್ ಎ ಆದಮೇಲೆ. ಮೊದಲು ಆದಾಗ ವಿಜಯಮಾನಾಗಿತ್ತು, ಲಾಸ್ಟ್ ಟೈಮ್ ಸರಳವಾಗಿತ್ತು, ಈಗಲೂ ಸರಳವಾಗಿದೆ. ಮುಂದಿನ ವರ್ಷ ಗ್ರ್ಯಾಂಡಾಗಿ ಮಾಡೋಣ, ಅಷ್ಟೊತ್ತಿಗೆ ಸುರು ಇದೆ, ಜೋರಾಗೆ ಮಾಡೋಣ, ಚೆನ್ನಾಗೇ ಮಾಡೋಣ. ನಾನು ನಾನೇ ಇರ್ತೀನಿ, ಏನು ಅವ್ರಿಗೆ ಮಾಡಬೇಡಿ, ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕರೆದು ಕರೆದು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸೋದಕ್ಕೆ ಅನುವು ಮಾಡಿಕೊಟ್ಟು, ಎರಡು ಮಾತಾಡೋಕ್ಕೆ ನೀವು ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲ ಒಂದ್ಸೆ ನನ್ನ ಮಾತು. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.